ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ವರುಣ್. ಸ್ನೇಹಿತರೆ, SSC GDಗಾಗಿ ಫಾಸ್ಟ್ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ಅನ್ನ ಮಾಡ್ತಾ ಇದೀವಿ. ಸೊ ಇದು ಅದರ 10ನೇ ಭಾಗ ಆಗಿದೆ ಸ್ನೇಹಿತರೆ. ಸೊ ಯಾರ್ಯಾರು ಉಳಿದ ವಿಡಿಯೋಗಳನ್ನ ನೋಡಿಲ್ಲ, ಎಲ್ಲರೂ ಕೂಡ ನಮ್ಮ ಅಚೀವರ್ಸ್ ಯೂಟ್ಯೂಬ್ ಚಾನಲ್ ಗೆ ಹೋಗಿ ಉಳಿದ ಫಾಸ್ಟ್ ಕ್ಯಾಲ್ಕುಲೇಷನ್ ಸೀರೀಸ್ ನ ವಿಡಿಯೋಗಳನ್ನ ಕೂಡ ಒಮ್ಮೆ ನೋಡಿ ಅಂತ ಹೇಳ್ತಾ ಇವತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬಂದಿದ್ದೀನಿ. ಏನಂತ ಹೇಳಿದ್ರೆ, ಸೊ SSC GD ಕಾನ್ಸ್ಟೇಬಲ್ 2024 ಏನಿದೆ ಅದಕ್ಕೆ ಒಟ್ಟಾರೆ ಎಷ್ಟು ಅಪ್ಲಿಕೇಶನ್ಸ್ ಬಿದ್ದಿದ್ದಾವೆ ಅಂತ ಹೇಳ್ಬಿಟ್ಟು ನಮಗೆ ಈಗ ಮಾಹಿತಿ ಸಿಕ್ಕಿದೆ. ಎಷ್ಟು ಅಂತ ಹೇಳಿದ್ರೆ 47,45,501 ಅಪ್ಲಿಕೇಶನ್ಸ್ ಬಿದ್ದಿದೆ. ಹೌದು ಸ್ನೇಹಿತರೆ, ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರಿ. ಅರೌಂಡ್ 47,00,000 ಜನ ಈ SSC GD 2024 ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ. ಸೊ ಇದು ಏನು ಹೆಚ್ಚೇನಲ್ಲ, ಯಾಕಂದ್ರೆ ಕಳೆದ ಬಾರಿ 51,00,000 ಅರ್ಜಿ ಬಿದ್ದಿತ್ತು, ಅದಕ್ಕಿಂತ ಮುಂಚೆ 81,00,000 ಅರ್ಜಿ ಬಿದ್ದಿತ್ತು. ಸೊ ಈ ಬಾರಿ ಕಡಿಮೆ ಅರ್ಜಿಗಳೇ ಬಿದ್ದಿದಾವೆ. ಸೊ ಕಂಪಾರಿಟಿವ್ಲಿ ನಾವೆಷ್ಟು ಟೆಂಟೇಟಿವ್ ಆಗಿ ವೇಕೆನ್ಸೀಸ್ ಏನ್ ಅನೌನ್ಸ್ ಮಾಡಿದ್ರು ನೋಟಿಫಿಕೇಶನ್ ಅಲ್ಲಿ, ಸೊ 49,000 ಆಸುಪಾಸಿನಲ್ಲಿ ನಮಗೆ ಅಧಿಕೃತವಾಗಿ ಎಷ್ಟಿತ್ತು ಟೆಂಟೇಟಿವ್ ವೇಕೆನ್ಸೀಸ್ ಇತ್ತು. ಸೊ ಅದು ಕೊನೆಯ ಮಟ್ಟಿಗೆ 84,000 ತನಕ ವೇಕೆನ್ಸೀಸ್ ಹೋಗ್ಬಹುದು ಅಂತ ಹೇಳಿದ್ದಾರೆ. ಬಟ್ ಈಗ ನೋಟಿಫಿಕೇಶನ್ಸ್ ಪ್ರಕಾರ ನೋಡಿದ್ರೆ 49,000 ವೇಕೆನ್ಸೀಸ್ ಇದೆ. ಆ 49,000 ವೇಕೆನ್ಸಿಗೆ ಎಷ್ಟು ಅರ್ಜಿ ಬಿದ್ದಿದೆ, 47,00,000 ಅರ್ಜಿ ಬಿದ್ದಿದೆ ಸ್ನೇಹಿತರೆ. ಸೊ ನೀವು ಕೂಡ ಇದಕ್ಕೆ ಕಾಂಪೀಟ್ ಮಾಡ್ತಾ ಇದ್ರೆ, ಸೊ ನೀವು ಈ ವಿಡಿಯೋನ ನೋಡಲೇಬೇಕು. ಈ ಬಾರಿ ನಾನು ಹೇಳ್ದಾಗೆ 100% ಆಯ್ಕೆ ಆಗ್ಲೇಬೇಕು, ಹಾಗಾಗಿ ಫಾಸ್ಟ್ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ಅನ್ನ ಮಾಡ್ತಾ ಇದೀವಿ. ಸೊ ಅದಕ್ಕೂ ಮುಂಚೆ ಕಳೆದ ವರ್ಷ ಯಾವ ತರ ನೋಟಿಫಿಕೇಶನ್ಸ್ ಮತ್ತು ಅರ್ಜಿಗಳ ಸಂಖ್ಯೆಯನ್ನ ನೋಡ್ತಾ ಹೋಗೋಣ. 2021 SSC GDಗೆ ಹೋಗೋದಾದ್ರೆ, ಸೊ ಒಟ್ಟಾರೆ 71,00,000 ಅರ್ಜಿ ಬಿದ್ದಿತ್ತು. ಎಷ್ಟು ಪೋಸ್ಟ್ ಕರೆದಿದ್ರು ಅಂದ್ರೆ 25,000 ಪೋಸ್ಟ್ ಕರೆದಿದ್ರು. ಅಂದ್ರೆ ಎಷ್ಟು ಜನ, ಎಷ್ಟು ಒಂದು ಕಾಂಪಿಟೇಷನ್ ಇತ್ತು ಅಂದ್ರೆ, ಒಂದು ಪೋಸ್ಟ್ಗೆ 283 ಜನ ಕಾಂಪಿಟೇಷನ್ ಮಾಡ್ತಾ ಇದ್ರು. ಅದ್ರಲ್ಲಿ ಅಗೇನ್ ನಾನು ನಿಮ್ಗೆ ಕೆಟಗರಿ ವೈಸ್ ಡಿವೈಡ್ ಮಾಡಿದೀನಿ. ಜನರಲ್ ಅವರು 12,00,000 ಅರ್ಜಿ ಬಿದ್ದಿದ್ರೆ, OBC ಅವರು 32,00,000, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರು 2,00,000, SC ಅವರು 15,00,000, ST ಅವರು 8,00,000. ಈ ತರ ಒಟ್ಟಾರೆ 71,00,000 ಅರ್ಜಿ ಬಿದ್ದಿತ್ತು 2021 SSC GDಗೆ. ಎಷ್ಟು ಪೋಸ್ಟ್ಗೆ, ಕೇವಲ 25,000 ಪೋಸ್ಟ್ಗೆ. ಅದೇ 2022 ನೋಡ್ ಬನ್ನಿ, SSC GD 2022 ಒಟ್ಟಾರೆ 54,00,000 ಅರ್ಜಿ ಬಿದ್ದಿತ್ತು 45,284 ಪೋಸ್ಟ್ಗೆ. ಅಂದ್ರೆ ಒಂದು ಪೋಸ್ಟ್ಗೆ ಅರೌಂಡ್ 120 ಜನ ಕಾಂಪಿಟೇಷನ್ ಮಾಡ್ತಿದ್ರು. ಈ ಸಂಖ್ಯೆ ಡಿಕ್ರೀಸ್ ಆಗ್ತಾ ಇದೆ ನೋಡ್ತಾ ಇರಿ. ಸೊ ಇವೊಂದು 8,00,000 ಜನ ಅಪ್ಲಿಕೇಶನ್ ಹಾಕ್ತಿದ್ದಾರೆ, ಎಷ್ಟು ಜನ, ಎಷ್ಟು ವೇಕೆನ್ಸೀಸ್ ಇದೆ ಅನ್ನೋದಕ್ಕಿಂತ ನೋಡಿದ್ರೆ, 21 ಒಂದು ಪೋಸ್ಟ್ಗೆ 280 ಕಾಂಪಿಟೇಷನ್ ಇದ್ರೆ, 2022 190 ಕಾಂಪಿಟೇಷನ್ ಇತ್ತು. ಈ ವರ್ಷ ಎಷ್ಟು ಅರ್ಜಿ ಬಿದ್ದಿದೆ ನಾನು ನಿಮಗೆ ತಮ್ಮನೇಲ್ ಹಾಕಿದೀನಿ, 47,45,501 ಅಪ್ಲಿಕೇಶನ್ಸ್ ಏನ್ ಬಿದ್ದಿದೆ. ವೇಕೆನ್ಸೀಸ್ ನೋಡಿರೋ ಪ್ರಕಾರ 49,508 ಏನೋ ವೇಕೆನ್ಸೀಸ್ ಇದೆ. ಸೊ ಇದನ್ನ ನೋಡಿದ್ರೆ ಒಂದು ಪೋಸ್ಟ್ಗೆ ಸರಿಸುಮಾರು 96 ಜನ ಕಾಂಪಿಟೇಷನ್ ಅಷ್ಟೇ ಮಾಡ್ತಿದ್ದಾರೆ. ಇದರಿಂದ ನಿಮ್ಗೆ ಏನ್ ಗೊತ್ತಾಗ್ತಿದೆ, ಸ್ಟಾಟಿಸ್ಟಿಕ್ಸ್ ಇಂದ 21 ಅಲ್ಲಿ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇತ್ತು, 23 ಅಲ್ಲಿ ಅಂದ್ರೆ ಇನ್ನೂ ಕಡಿಮೆ ಆಗ್ತಾ ಇದೆ ಸ್ನೇಹಿತರೆ ಅಂತ ಹೇಳ್ಬಿಟ್ಟು ನೀವು ಇದ್ರಲ್ಲಿ ಗಮನಿಸ್ಕೋಬಹುದು. ಸೊ 2022 ಈ ಬಾರಿ ನೀವು ಪೋಸ್ಟ್ ನ ತೆಗೆದುಕೊಳ್ಳೇಬೇಕು. ಸೊ ನಾನು ನಿಮಗೆ ಸ್ಟಾಟಿಸ್ಟಿಕ್ಸ್ ಕೂಡ ತೋರಿಸಿದೀನಿ ಯಾವ ತರ ಕಾಂಪಿಟೇಷನ್ ಇದೆ ಅಂತ ಹೇಳಿ. ಈಗ ಬೇಗ ನಾವು ಈ SSC ಫಾಸ್ಟ್ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ಗೆ ಹೋಗ್ಬಿಡೋಣ. ಸೊ ಇವತ್ತಿನ ಟ್ರಿಕ್ ಏನು ಅಂತ ಹೇಳಿದ್ರೆ, ಬೇಗ ಫಾಸ್ಟ್ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ಹೋಗೋಣ. ಇವತ್ತಿನ ಟ್ರಿಕ್ ಏನು ಅಂತ ಹೇಳಿದ್ರೆ, ಫಾಸ್ಟ್ ಆಗಿ ಯಾವ ತರ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬಹುದು ಯೂಸಿಂಗ್ Base 10 ಮೆಥಡ್ ಅಂತ ಹೇಳ್ಬಿಟ್ಟು. ಇದನ್ನ ನೀವು NCERT ಬುಕ್ಸ್ ನಲ್ಲಿ ಕೂಡ ನೋಡಿರ್ತೀರಾ. ಸೊ ಯಾವುದೇ ನಂಬರ್ Base 10 ಅಂದ್ರೆ 10 ಅನ್ನೋ ನಂಬರ್ ಗೆ ಹತ್ರ ಆಗಿತ್ತು ಅಂದಾಗ, ಸೊ ಅದನ್ನ ಯಾವ ತರ ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಬಹುದು ಅಂತ. ಸೊ ಸ್ನೇಹಿತರೆ, ಮುಂಚೆ ಯಾವ ತರ ಮಲ್ಟಿಪ್ಲೈ ಮಾಡ್ತಾ ಇದ್ರಿ, ಸೊ 13x12 ಇರ್ತಾ ಇದ್ದಾಗ 2 3 6 2 1 2 1 3 3 1 1 156 ಅಂತ ಆನ್ಸರ್ ಬರೀತಾ ಇದ್ರಿ. ಬಟ್ ಇವತ್ತಿನ ಟ್ರಿಕ್ ಅಲ್ಲಿ ನಾನು ನಿಮಗೆ ಇನ್ನೂ ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದನ್ನ ಹೇಳ್ಕೊಡ್ತಾ ಇದೀನಿ. ಸೊ ನೋಡಿ, 13x12 ಇದ್ದಾಗ, ಸೊ ಇದು ಎಷ್ಟು ಸಂಖ್ಯೆ ಜಾಸ್ತಿ ಇದೆ 10ಕ್ಕಿಂತ, ಪ್ಲಸ್ 3 ಜಾಸ್ತಿ ಇದೆ. ಸೊ 2ಕ್ಕಿಂತ ಎಷ್ಟು ಜಾಸ್ತಿ ಇದೆ, ಪ್ಲಸ್ 2 ಇದೆ. ಸೊ ಈ ತರ ಇದ್ದಾಗ ನೀವೇನ್ ಮಾಡ್ಕೋಬೇಕಂದ್ರೆ, ಈ 13 ಅನ್ನೋ ನಂಬರ್ ಗೆ ಇದನ್ನ ಆಡ್ ಮಾಡಬೇಕು. ಸೊ 13+2 ಎಷ್ಟಿದೆ, 15 ಆಗುತ್ತೆ. ಸೊ 15 ಅನ್ನ ಹಂಗೆ ಬರ್ಕೊಳ್ಳಿ. ಮತ್ತೆ ಈ ನಂಬರ್ ಇದೆ ಅಲ್ವಾ, ಇವೆರಡು ನಂಬರ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ಸೊ 3 2s ಎಷ್ಟಿದೆ, 6. ಸೊ ಈಸಿಯಾಗಿ ಬಂತಾ, ಫಾಸ್ಟ್ ಆಗಿ ಬಂತಾ? ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಇದನ್ನ ಬೇರೆ ಬೇರೆ ಎಕ್ಸಾಂಪಲ್ಸ್ ನ ತಗೊಂಡು ನಾನು ನಿಮ್ಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಸೊ ನೋಡ್ತಾ ಇರಿ ಸ್ನೇಹಿತರೆ. ಸೊ ಇವಾಗ ನಾವು ಇವತ್ತಿನ ವಿಡಿಯೋದಲ್ಲಿ ಎಲ್ಲದನ್ನು ಕೂಡ ಕಲಿತಾ ಹೋಗೋಣ. ಸೊ ನಿಮಗೆ ಆನ್ಸರ್ ಕೂಡ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದೀನಿ, ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ. ಸೊ ಈಗ ಫಾಸ್ಟ್ ಆಗಿ ಈ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ 13 ನೀವು ಮುಂಚೆ ತರ ಮಾಡ್ಕೊಳಕ್ ಹೋಗ್ಬೇಡಿ. ಏನಂತ ಹೇಳಿದ್ರೆ, ನಾನ್ ಹೇಳ್ದಾಗೆ ಪ್ಲಸ್ 3 ಜಾಸ್ತಿ ಇದೆಯಾ,
ಪ್ಲಸ್ ತ್ರೀ ಜಾಸ್ತಿ ಇದೆಯಾ, ಈಗ 13 ಪ್ಲಸ್ ತ್ರೀ ಎಷ್ಟು 16 ಅಂತ ಬರ್ಕೊಂಡೆ, ಸೊ 3 3 ಎಷ್ಟು 9 ಅಂತ ಬರ್ಕೊಂಡೆ, ಸೊ ಬಂತ ಆನ್ಸರ್ ಫಾಸ್ಟ್ ಆಗಿ ಬಂತ. ಸೊ ಈ ತರ ಫಾಸ್ಟ್ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಸೊ 15 + 4 ಇದೆಷ್ಟಿದೆ ಪ್ಲಸ್ 5 ಇದೆ, ಇದೆಷ್ಟಿದೆ ಪ್ಲಸ್ 4 ಇದೆ, ಸೊ 15 + 4 ಎಷ್ಟು 19 ಅಂತ ಬರ್ಕೊಂಡ್ರಿ. 5 4 ಎಷ್ಟು 20, ಸೊ 20 ನ ಹಿಂಗ್ ಬರ್ಕೊಂಡೆ, ಇಲ್ಲಿ ಒಂದೇ ಡಿಜಿಟ್ ಗೆ ಜಾಗ ಇದೆ. ಸೊ ಇಲ್ಲಿ ಎಷ್ಟಾಗುತ್ತೆ, ಸೊ 19 + 2 = 21 ಆಗುತ್ತೆ, ಸೊ 210 ಆನ್ಸರ್ ಬರುತ್ತೆ. ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನೋಡಿ, 18 ಇದೆ 5 ಇದೆ, ಸೊ ಇದು ಪ್ಲಸ್ 8 ಇದೆ, ಇದು ಪ್ಲಸ್ 5 ಇದೆ, ಸೊ 18 + 5 ಎಷ್ಟು ನಿಮಗೆ 23 ಬರುತ್ತೆ, ಸೊ 23 ಬರ್ಕೊಂಡಿದೀನಿ. ಸೊ 8 5 ಎಷ್ಟು 40, ಸೊ 270 ಬರುತ್ತೆ ನಿಮ್ಗೆ. ಸೊ ಇದು ಕೂಡ ಫಾಸ್ಟ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಯಾವಾಗ್ಲೂ ಕೂಡ ಬೇಸ್ 10 ಗೆ ಹತ್ರ ಇತ್ತು ನಂಬರ್ ಅಂದ್ರೆ ನೀವು ಇದನ್ನ ಈ ಟ್ರಿಕ್ ಅನ್ನ ಬಳಸಬಹುದು ಸ್ನೇಹಿತರೆ. ಬಟ್ ಇಲ್ಲಿ ನೋಡಿ, ನಾನು ನಿಮಗೆ 20 ಹತ್ರ ಇದೆ, ಇದು ಪ್ಲಸ್ 12 ಇದೆ, ಇದು ಪ್ಲಸ್ 3 ಇದೆ, ಸೊ 22 + 3 ಎಷ್ಟು 25 ಅಂತ ಹೇಳ್ತೀನಿ. ಸೊ 12 3 ಎಷ್ಟು 36, ಸೊ ಇಲ್ಲಿ 36 ಬರದ್ರೆ 286 ಆನ್ಸರ್ ಬರುತ್ತೆ. ಸೊ ಸ್ನೇಹಿತರೆ, ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಯಾವುದೇ ನಂಬರು ಪ್ಲಸ್ 10 ಬೇಸಿಗೆ ಹತ್ರ ಇತ್ತು ಅಂದ್ರೆ ಅದನ್ನ ನೀವು ಅದನ್ನ ಪ್ಲಸ್ ಅಂತ ಬರ್ಕೊಂಡು ಆ ನಂಬರ್ ಅನ್ನ ಯೂನಿಟ್ ಡಿಜಿಟ್ ಜೊತೆ ಅಡಿಷನ್ ಮಾಡಿ, ಜೊತೆಗೆ ಅವೆರಡು ಜೊತೆ ಮಲ್ಟಿಪ್ಲೈ ಮಾಡಿ ನೀವು ಕೊನೆ ನಂಬರ್ ಡಿಜಿಟ್ಗೆ ಬರ್ದ್ರಿ ಅಂದ್ರೆ ಅದು ಫಾಸ್ಟ್ ಆಗಿ ನೀವು ಬರೀಬಹುದು. ಸೊ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಈಗ ಕೊನೆಯದಾಗಿ ಒಂದು ಎಕ್ಸಾಂಪಲ್ ನ ತೆಗೆದುಕೊಂಡು ಹೋಗೋಣ. ಸೊ ಕೊನೆ ಎಕ್ಸಾಂಪಲ್ ನೋಡಿ, 23 + 21 ಇದು 10 ಕಿಂತ ಎಷ್ಟು ಜಾಸ್ತಿ ಇದೆ, ಪ್ಲಸ್ 13 ಜಾಸ್ತಿ ಇದೆ, ಇದು 10 ಕಿಂತ ಎಷ್ಟು ಜಾಸ್ತಿ ಇದೆ, ಪ್ಲಸ್ 11 ಜಾಸ್ತಿ ಇದೆ. ಸೊ ಈಗ 23 + 11 ಎಷ್ಟು, 23 + 11 ನಿಮಗೆ ನಾನು ನಿಮಗೆ ಬೇಸ್ 10 ಮೆಥಡ್ ನ ಹೇಳ್ಕೊಟ್ಟಿದ್ದೆ, 34 ಆಗತ್ತೆ. ಸೊ ಈಗ 11 × 13 ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. 11 13 ನಾನು ನಿಮಗೆ 11 ಫಸ್ಟ್ ವಿಡಿಯೋ ನೀವು ನೋಡಿದ್ರೆ ಎಸ್ಎಸ್ಸಿ ಭಾಗದ್ದು, ಸೊ ನಿಮ್ಗೆ ಹೇಳಿದ್ದೆ ಈ ಎರಡೇ ನಂಬರ್ ನ 11 ಜೊತೆ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಆ ಎರಡ್ ನಂಬರ್ ನ ಹಂಗೆ ಬರ್ಕೋಬೇಕು, ಆ ಎರಡ್ ನಂಬರ್ ನ ಆಡ್ ಮಾಡಿ ಮಧ್ಯ ಬರ್ಕೋಬೇಕು. ಸೊ 143 ಆಗುತ್ತೆ. ಸೊ ಅದನ್ನೇ ಇಲ್ಲಿ ಆಡ್ ಮಾಡ್ಬಾರ್ದು, ಯಾಕಂದ್ರೆ ಇಲ್ಲಿ ಒಂದೇ ಡಿಜಿಟ್ ಜಾಗ ಇರೋದು. ಸೊ ಏನಾಗುತ್ತೆ, 483 ಆಗುತ್ತೆ, 483 ಆನ್ಸರ್ ಸ್ನೇಹಿತರೆ ಇದ್ರದ್ದು. ಸೊ ನೋಡ್ತಾ ಹೋಗೋಣ. ಸೊ ಕರೆಕ್ಟ್ ಆನ್ಸರ್ ಏನಿದೆ ಅಂತ ಹೇಳಿ, 483 ಬಂತು. ಸ್ನೇಹಿತರೆ ಇದು ಏನಂದ್ರೆ, ನಾನು ಬೇಸ್ 10 ತಗೊಂಡಿರೋದ್ರಿಂದ ಇಲ್ಲಿ ಮೇಲ್ಗಡೆ ನಂಬರ್ ಜಾಸ್ತಿ ಬರ್ತಾ ಇದೆ, ಅದೇ ನೀವು ಬೇಸ್ 20 ಮೆಥಡ್ ನ ತಗೊಂಡ್ರೆ ಅಗೇನ್ ಮೇಲ್ಗಡೆ ನಂಬರ್ ಕಮ್ಮಿ ಬರುತ್ತೆ. ಸೊ ಹಾಗಾದ್ರೆ ಸರ್, ಬೇಸ್ 20 ಮೆಥಡ್ ನ ಹೇಗ್ ಮಾಡೋದು ಅಂತ ಅಂದ್ರೆ ಸ್ನೇಹಿತರೆ, ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವತ್ತು ಬೇಸ್ 10 ಮೆಥಡ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಯಾವ್ದೇ ನಂಬರ್ 10 ಗೆ ಹತ್ರ ಇದ್ದಾಗ ಅದರ ಎಕ್ಸ್ಟ್ರಾ ನಂಬರ್ ಏನಿರುತ್ತೆ, ಸೊ ಅದನ್ನ ಇಟ್ಕೊಂಡ್ ಬಿಟ್ಟು ನೀವು ಫಾಸ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿ ಬರೀಬಹುದು. ಸೊ ಯಾರ್ಯಾರು ಈ 10 ವಿಡಿಯೋನ ನೋಡಿಲ್ಲ, ಸೊ ಎಲ್ಲರೂ ಕೂಡ ಒಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಹೋದ್ರೆ 10 ವಿಡಿಯೋಗಳನ್ನ ನೋಡಿ. ಹಾಗೆ ಕಳೆದ ವರ್ಷದ ಕ್ವಶನ್ ಪೇಪರ್ ಗಳಿಗಾಗಿರ್ಬೋದು ಅಥವಾ ಕಳೆದ ವರ್ಷದ ಕಟ್ ಆಫ್ ಗಾಗಿರ್ಬೋದು ನಾವು ವಿಡಿಯೋಗಳನ್ನ ಮಾಡಿದೀವಿ. ಸೊ ನೀವು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ ನ ಸ್ಕ್ರಾಲ್ ಮಾಡ್ತಾ ಹೋದ್ರೆ ಅಥವಾ ಪ್ಲೇ ಲಿಸ್ಟ್ ಗೆ ಹೋದ್ರೆ SSC GD ಯ ವಿಡಿಯೋಗಳು ಪ್ಲಸ್ ಅದರ ಸಂಬಂಧಿತ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿಡಿಯೋಗಳು ಮತ್ತೆ ಕ್ವಶನ್ ಪೇಪರ್ ಅನಾಲಿಸಿಸ್, ಶಿಫ್ಟ್ ಅನಾಲಿಸಿಸ್, ಎಲ್ಲಾ 73 ಶಿಫ್ಟ್ ಗಳ ಅನಾಲಿಸಿಸ್ ಆಗಿರ್ಬೋದು, ಜೊತೆಗೆ ನಿಮ್ಗೆ ಯಾವ ರೀತಿ ಕಟ್ ಆಫ್ ಅಂಕಗಳು ಕಳೆದ ಬಾರಿ ತಗೊಳ್ಳಲಾಯ್ತು ಅಂತ ಹೇಳ್ಬಿಟ್ಟು ಕೂಡ ವಿಡಿಯೋಗಳನ್ನ ಮಾಡಿದೀವಿ. ಸೊ ಒಮ್ಮೆ ನಮ್ಮ ಯೂಟ್ಯೂಬ್ ನ ಫಾಲೋ ಮಾಡಿ ಅಂತ ಹೇಳ್ತಾ, ಹಾಗಾಗಿ ಸ್ನೇಹಿತರೆ, ಸೊ ಯಾರ್ಯಾರು ಈ ವಿಡಿಯೋಗಳನ್ನ ಫಾಲೋ ಮಾಡ್ತಾ ಇದೀರಿ, ಸೊ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಬ್ಯಾಂಕಿಂಗ್, SSC, PGCET ಮತ್ತು ಡಿಪ್ಲೊಮೊ CET ಯಾವ್ದಕ್ಕೆ ಆದ್ರೂ ನಿಮ್ಗೆ ಕೋಚಿಂಗ್ ಅಗತ್ಯ ಇದ್ದಲ್ಲಿ ಅಚೀವರ್ಸ್ ಕೋಚಿಂಗ್ ಸಂಸ್ಥೆಯಲ್ಲಿ ಹೊಸ ಬ್ಯಾಚ್ ಗಳು ಲಭ್ಯ ಇರುತ್ತೆ. ಸೊ ಅದಕ್ಕೆ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ, ಸೊ ನಿಮ್ಗೆ ನಮ್ಮ ಅಡ್ರೆಸ್ ಬೇಕಾಗಿದ್ದಲ್ಲಿ, ಸೊ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ಅಲ್ಲಿ ಸತತ 9 ವರ್ಷದಿಂದ ಉತ್ತಮ ಫಲಿತಾಂಶಗಳೊಂದಿಗೆ ಅಚೀವರ್ಸ್ ಕೋಚಿಂಗ್ ಸಂಸ್ಥೆ ಬರ್ತಾ ಇದೆ. ಸೊ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ನಲ್ಲಿ ಕಾಣ್ತಿರುವಂತ ನಂಬರ್ ಗೆ ನೀವು ಸಂಪರ್ಕಿಸಬಹುದು. ಸ್ನೇಹಿತರೆ, ಹಾಗೆ ಹೇಳ್ತಾ ಈ ವಿಡಿಯೋ ನ ಮುಗಿಸ್ತಾ ಇದ್ದೀನಿ. ಸೊ ಇದೇ ತರ ನಮ್ಮನ್ನ ಫಾಲೋ ಮಾಡ್ತಾ ಇದೀನಿ. ಧನ್ಯವಾದಗಳು.